ಪ್ರಚೋದಯಾತ್. ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್, ಇದು ನಮ್ಮ ನಾಡಿನಲ್ಲಿ ಈಗಾಗಲೇ ಹಲವಾರು ಚಾನಲ್ಗಳಲ್ಲಿ ಇದು ಕೂಡ ಭಾಳ ಪ್ರಸಿದ್ಧವಾಗಿದೆ. ಈ ಚಾನಲ್ದಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ನಡೆದಿದೆ. ಅದರ ಜೊತೆಗೇ ಒಂದು ಸಾಂಸ್ಕೃತಿಕ ಒಂದು ಪರಂಪರೆಯನ್ನು ಕೂಡ ಅದು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಕೈಂಕರ್ಯವನ್ನು ಕೂಡ ಕೈಕೊಂಡಿದೆ. ಹೀಗಾಗಿ ರಾಜ್ ನ್ಯೂಸ್ ಸಮಾಜ ಸೇವೆಯೇ, ಸಮಾಜದ ಒಳಿತನ್ನು ಬಯಸಿ ಆ ಸಮಾಜ ಸೇವೆ ಮಾಡೋದೇ ತನ್ನ ಧ್ಯೇಯ ಅಂತ ತಿಳಿದುಕೊಂಡು ಗುಣಾತ್ಮಕವಾದ ಒಂದು ಕಾರ್ಯಗಳನ್ನು ನ್ಯೂಸ್ ರಾಜ್ ನ್ಯೂಸ್ ಮುಖಾಂತರ ಮಾಡ್ತಾ ಬಂದಿದೆ. ಇದೀಗ ಭಾಳ ಮಹತ್ವದ ಒಂದು ಕಾರ್ಯಕ್ಕೆ ರಾಜ್ ನ್ಯೂಸ್ ಕೈ ಹಾಕಿದೆ. 700 ವರ್ಷಗಳ ನಂತರ ಮಹಾಕುಬೇರಿಯಾಗ ಇದನ್ನು ಮಾಡುವಂತಹ ಒಂದು ದೊಡ್ಡ ಸಾಹಸಕ್ಕೇ ಕೈ ಹಾಕಿದೆ. ಯಾಕಂದರೆ ನಮ್ಮ ಭಾರತೀಯ ವೈದಿಕ ಪರಂಪರೆಯಲ್ಲಿ ಹೋಮಗಳು, ಯಜ್ಞಗಳು, ಯಾಗಗಳು ಇವೆಲ್ಲವೂ ಕೂಡ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಒಂದು ಭವ್ಯ ಪರಂಪರೆ. ಎಲ್ಲೆಲ್ಲಿ ಯಜ್ಞ ನಡೀತದೆ ಅಲ್ಲೆಲ್ಲ, ಎಲ್ಲಿ ಯಾಗ ನಡೀತದೆ ಅಲ್ಲೆಲ್ಲ ದೇವಾನುದೇವತೆಗಳು ಬಂದು ಅಲ್ಲಿಯ ಪವಿತ್ರವಾದ ಹವಿಸ್ಸನ್ನು ಸ್ವೀಕಾರ ಮಾಡಿ ಅಲ್ಲಿ ಸೇರಿರ್ತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡಿ ಅನುಗ್ರಹಿಸಿ ಹೋಗ್ತಕ್ಕಂತಹ ಒಂದು ದಿವ್ಯ ಒಂದು ಶಕ್ತಿ ಆ ಯಜ್ಞ ಮತ್ತು ಯಾಗದಲ್ಲಿ ಇರ್ತದೆ. ಹಾಗಾಗಿ ಅಲ್ಲಿ ವಾತಾವರಣವೇ ಸಂಪೂರ್ಣವಾಗಿ ಆಧ್ಯಾತ್ಮಯವಾಗಿರ್ತದೆ ಮತ್ತು ಪವಿತ್ರವಾದ ಗಾಳಿ ಬೀಸ್ತಾ ಇರ್ತದೆ. ಯಾವಾಗಲೂ ಕೂಡ ಮಂತ್ರ ಪಠಣ ಮತ್ತು ಪವಿತ್ರವಾದಂತಹ ಕ್ರಿಯಾ ಒಂದು ಭಾಗ ಏನಿದೆ ಅಂದರೆ ಅಲ್ಲಿ ನಡೀತಾ ಇರತಕ್ಕಂತಹ ಹೋಮಕ್ಕೆ, ಹವನಕ್ಕೆ, ಯಾಗಕ್ಕೆ ಸಂಬಂಧಪಟ್ಟ ಕರ್ಮ ವಿಧಾನ ಏನಿರ್ತದೆ ಅದರಿಂದಲೂ ಕೂಡ ವಾತಾವರಣದ ಒಂದು ಪಾವಿತ್ರ್ಯತೆ ಶುದ್ಧತೆ ಆಗ್ತದೆ. ಹಾಗಾಗಿ ಈ ಕುಬೇರ ಯಾಗ ಇದೆಯಲ್ಲ ನಮ್ಮಲ್ಲಿ, ಇದು ಅಶ್ವಮೇಧ ಯಾಗ ಇಂಥದ್ದೆಲ್ಲ ಮಾಡಿದ್ದಾರೆ ಹಿಂದೆಲ್ಲ ಪಾಂಡವರು, ಇದು ಯಾರು ರಾಮ ಎಲ್ಲ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಕುಬೇರ ಮಹಾಯಾಗ ಇದು ಅಲ್ಲಿ ಸೇರಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಒಂದು ಆರ್ಥಿಕವಾದ ಒಂದು ಸಮುನ್ನತಿಯನ್ನು ಉಂಟು ಮಾಡ್ತಕ್ಕಂಥ ಯಾಗ. ಕಾರಣ ಈ ಯಾಗ, ಇಂಥ ಯಾಗ ಮಾಡಬೇಕಾದ್ರೆ ಬಹಳ ಒಂದು ಧೈರ್ಯ ಬೇಕು, ಒಂದು ಸಾಹಸ ಬೇಕು. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪವೂ ಕೂಡ ಲೋಪವಾಗದ ರೀತಿಯಲ್ಲಿ ಇದೆಲ್ಲ ನಡೀಬೇಕಾಗ್ತದೆ. ಅನೇಕ ವೈದಿಕರು, ತಾಂತ್ರಿಕರು ಇದರಲ್ಲಿ ಭಾಗವಹಿಸಿರ್ತಾರೆ, ಭಾಗವಹಿಸಿ ಇದನ್ನು ನೆರವೇರಿಸ್ತಾರೆ. ಆದ್ದರಿಂದ ಅನೇಕ ವೇದ ಪಂಡಿತರು ಇದರಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ಮಾಡುವುದರ ಮುಖಾಂತರ ಒಂದು ಲೋಕ ಕಲ್ಯಾಣವನ್ನು ಬಯಸಿ ಇದು ಖಂಡಿತವಾಗಿಯೂ ಕೂಡ ಯಶಸ್ವಿಯಾದಂತಹ ಒಂದು ಯಾಗವಾಗ್ತದೆ. ಆದ್ದರಿಂದ ಇಂತಹ ಯಾಗದಲ್ಲಿ ನಮ್ಮ ನಾಡಿನ, ಹೊರನಾಡಿನ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಆ ಕುಬೇರನ ಒಂದು ಕೃಪೆಗೆ, ಕುಬೇರ ಯಾಗದಿಂದ ಕುಬೇರನ ಕೃಪೆಯಾಗ್ತದೆ, ಆ ಮೂಲಕ ಎಲ್ಲರೂ ಭಾಗವಹಿಸಿ ಅವರ ಕೃಪೆಗೆ ಪಾತ್ರರಾಗಿ ತಮ್ಮ ಬಡತನದ ನಿರ್ಮೂಲನೆಯನ್ನು ಮಾಡ್ಕೋಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ರಾಜ್ ನ್ಯೂಸ್ ಇಂಥ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ನಾವು ತುಂಬ ಪ್ರಶಂಸೆಗಳನ್ನು ಕೊಡ್ತೇವೆ. ಬರೀ ನ್ಯೂಸಿನಲ್ಲಿ ಅಷ್ಟೇ ಅವರು ಹೆಚ್ಚು ಒಂದು ಯಶಸ್ಸನ್ನು ಗಳಿಸಿಲ್ಲ, ಈ ಆಧ್ಯಾತ್ಮ ಭವ್ಯ ಸಾಂಸ್ಕೃತಿಕ ಪರಂಪರೆಗಳು ಅನ್ನೋವೇನದವೆ ಅದರಲ್ಲೂ ಕೂಡ ಕೆಲಸ ಮಾಡ್ತಾ ಒಳ್ಳೆಯತನವನ್ನು ರಾಜ್ ನ್ಯೂಸ್ ತೋರಿಸಿದೆ ಅಂತಕೊಂಡು ಹೇಳ್ತಾ ಅಂಥ ರಾಜ್ ನ್ಯೂಸ್ ಇನ್ನೂ ಹೆಚ್ಚೆಚ್ಚು ಸಾಮಾಜಿಕವಾದ ಕಾರ್ಯಗಳನ್ನು ಮಾಡಲಿ, ನಮ್ಮ ಸಮಾಜಕ್ಕೆ ನ್ಯೂಸಿನ ಮುಖಾಂತರ ಒಳ್ಳೆಯ ಒಂದು ಅವಕಾಶ ಅಂದರೆ ಒಳ್ಳೆಯದನ್ನು ಪ್ರೋತ್ಸಾಹಿಸ್ತಾ ನಡೀಲಿ ಅಂತಕೊಂಡು ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೆ.
ಮಾಡಿ.